ಕನ್ನಡ ಸಪರೇಟ್ ತಮಿಳು ಸಪರೇಟ್ ಅಂತಲ್ಲ ನಾನು ಅಂತ ಮಾತಾಡಬಹುದು ನಮಗೆ ಅವೆಲ್ಲ ಇಷ್ಟನೇ ಇಲ್ಲ ಫುಲ್ ಉರ್ದೋ ಬಿಡುತ್ತೆ ಕ್ಯಾಮೆರಾ ಮುಂದೆ ಏನು ಮಾತಾಡಬಾರದು ಅಂತ ಅನ್ಕೊತೀನಿ ಅರೆ ಏನು ಮಾಡಕಾಗೋದಿಲ್ಲ ಏನು ಏನು ಹೇಳಿ ಓಯೋ ಲೌಡೇ बाय मा सो व्हाट्सएप एवरीवन एल्लारिगू नमस्कार एल्लारिगू वणक्कम सो व्हाट्सएप एवरीवन एल्लारिगू नमस्कार ना नितिन मातातरु वेलकम बैक टू अनदर न्यू वीडियो व्हाट्सएप एवरीवन एल्लारिगू वणक्कम एन पेर नितिन वांगा पेसलाम इदुदा एन्नोड़ फर्स्ट तमिल व्लॉग अप्पडिनु सोल्लाम या इतना फर्स्ट तमिल व्लॉग इतक पड़ी आना नानव सिंसियर सीरियसा पड़े एडिट पड़े अदक वाणान पिटिका नान डिलीट पड़ी विटिटे सो कन्डदल नोड़ नोड़ा वो योचने ऐन सड़न तमिल मतवनला ऐ्याो अंत अंदर तमिल पाक्रवू नीपी ऐसा तमिल पेसा अन्डल पेसाने अब नीपी सोल क्लारटी तर क्लारिटी कोड़ती नहीं ना यार इतक मुना कन्डा पड़ी इनके तमिल पड़ा अब क्वेश्चन अदर याष्ट दस कन्डदल इवा तमिल मतवनल अंतु नहीं अंदकती सो या बाती हेतनी हेतनी इवग सौत् कड़े मात्र इवग फॉर एग्जांपल तमिल मतड़े तमिल व्लॉग मोदो के ई मीन मलयालमल मतड़े मलयालमल व्लॉग मोगो बेरे यहा पर्टिक्युलर लैंग्वेजस्सू यूज एग्जांपल फॉर इंग्लिश आगली हिंदी आगली यदे वो पर्टिक्युलर लैंग्वेज यूज नॉर्थ साइडल हम नोड़ी ना तुम जन व्लॉग्स नोड़ी हेरे इंग्लिश तेलुगु हिंदी एलू मतरे या ना साउथ इंडिया ईर मल्टी लाइक मल्टी टैलेंटेड तरबेगलवा अदे नानी सरी वेरैटिया यूज अंतु कन्डदलू मतनी तमिलू मतनी ओके ना आमले प्लीज ये कन्ड सप्रेट तमिल सप्रेट अंत ना हाँ मतडक होबड़ नमेल इष्ट अदे तर इवेलबू तुम जन गोतर ओके ना तमने नोड़ तक गोत नम अज्जी मन हर हि और हिराबू वरडो ना सोलह पुरीको नहींको नान तमिल पेस तमिल पाक्रवरीजीन कन्डा पाक्रवरीजीन कौन मल्टी साउथ इंडिया लैंग्वेज व्लॉग इतना सख्त ठीक है साउथ इंडिया मल्टी लैंग्वेज ट्रैवल व्लॉग मोटो व्लॉग साउथ इंडिया मल्टी लैंग्वेज ट्रैवल मोटो व्लॉग सख्त साइको टाइम एक्चुअली करेक्ट आगे बंदू एरू इपत् आर टू थर्टी आयता बनु तुम ऐन केस अज्जी मन होरडो अस्टे अज्जी बाय मामा बाय मामी बाय अंत ओरदे आक्चुअली तुम दस दिन ईर से दूर अटीस्ट वन डे ट्रिप टू डेस् ट्रिप उड़ी अंत तुम वो कनस मूमेंटे रोम कष्टपट तुयपे वांगने ईटम वी इनकी नंब
போக போறோம் டன் 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 டாங். போகணும் 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 போகணும். ಏನಪ್ಪಾ ಇವನು ಹಿಂದೆ ಕಡೆ ಕಟ್ಕೊಂಡು ಮುಂದೆ ಕಡೆ ಹೆಲ್ಮೆಟಲ್ಲಿ ಏನೋ ಬಾಕ್ಸ್ ಥರ ಕಟ್ಕೊಂಡು ಹೋಯ್ತವನಲ್ಲ ವಿಚಿತ್ರವಾಗಿ, ಎಂಥ ಜಂದು ಇವನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತವ್ರೆ. ಲೇ ಮಾಡೋಕ್ಕೆ ಆಗಿಲ್ಲ ಕಣ, ಅವನ್ನ ಕ್ಲೋಸ್ ಆಗೈತೆ ಟೆನ್ಷನರು ಬಿಡು, ಕಟ್ ಮಾಡಿದ್ರು ಅದಕ್ಕೇನೆ. ಸರಿ ಬಾಯ್, ಚೆನ್ನಾಯ್ತಾ ಸೆಟಪು? ಸರಿ ಬಾಯ್, ಹಾಂ ಕಾಲ್ ಮಾಡ್ತೀನಿ. ಸೊ ಆಂಟಿ ಮನೆ ಹತ್ರ ಹೋಯ್ತಾ ಇದ್ದೀವಿ. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲವಲ್ಲ, ಯಾರು ಕಾಣಿಸ್ತಿಲ್ವಲ್ಲ. ಯಾವಾಗಲೂ ಮ್ಯಾನೇಜರ್ಸ್ಗಳು ಇರ್ತಾರಲ್ಲ, ನಾನು ಮ್ಯಾನೇಜರ್ಸ್ ಇರ್ತಾರೆ, ಏನಾದರೂ ಸೀನ್ ಆಗ್ಬೋದೇನೋ ಅಂತ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡಪ್ಪ, ಯಾರು ಇಲ್ಲವೇ ಇಲ್ವಲ್ಲ. ದಿಸ್ ಇಸ್ ಸೋ ಬ್ಯಾಡ್. ಏನಿವತ್ತು ಆಶ್ಚರ್ಯ ಮೇಲೆ ಆಶ್ಚರ್ಯ ಆಗ್ತಿದೆಯಲ್ಲ ನನಗೆ. ಇಲ್ಲೂ ಸ್ಪೀಡ್ ಚೆಕ್ ಅವ್ರು ಇಲ್ವಲ್ಲ. ಓ ಮೈ ಗಾಡ್, ಯಪ್ ಆನ್ ದ ವೇ ಟು ಮೈಸೂರು, ಆನ್ ದ ವೇ ಟು ದ ಮೈಸೂರು. ಏನು ಇನ್ನೊಂದು 1.5 hours ಅಲ್ಲಿ ರೀಚ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ರೋಡ್ಸ್ ಎಲ್ಲ ಮಸ್ತಾಗಿ ಹಾಕವ್ರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹೇಳ್ದ. ಯಾವುದೋ ಒಂದೊಂದು ಕಡೆ ಮಾತ್ರ ಡೈವರ್ಷನ್ ಕೊಟ್ಟವ್ರೆ ಅಂತ ಅಂದ. ನೋಡೋಣ ಆಮೇಲೆ ಏನಪ್ಪ 1 hour ಇಲ್ಲಿಂದ ಬ್ಯಾಂಗ್ಳೂರಿಂದ ಮೈಸೂರಾ, ಒತ್ತ ಶಿಟ್ ಅಂತ ಹೇಳ್ಬಿಟ್ಟು ಪಟ್ಟ ಅಂತ ಮೀಟ್ರ್ ಬಿಡ್ ನೋಡ್ಬೇಡ್ರಿ, ಸ್ಪೀಡೋ ಮೀಟ್ರ್ ವರ್ಕ್ ಆಗಲ್ಲ. ನನಗೂ ನಿಜ ಇಲ್ಲ ತನಕ ನನಗೆ ಐಡಿಯಾನೇ ಇಲ್ಲ ಈ ಗಾಡಿ ಎಷ್ಟು ಸ್ಪೀಡಿಗೆ ನುಗ್ಗುತ್ತೆ ಅಂತ. ಬಾಡಪ್ಪ ಸ್ಪೀಡಲ್ಲ, ತಮಿಳ್ನಾಡಲ್ಲಿ ಎಷ್ಟು ದೊಡ್ಡ ಆ ಸ್ಪೀಡ್ ಅನ್ನೋ ಒಂದು ಮಾತು ಇಂಪ್ಯಾಕ್ಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಆ್ಯಕ್ಚುಲಿ ಸ್ಪೀಡೋಮೀಟ್ರ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದರೆ ಇದು ವೈಯರ್ ಬಂದ್ಬಿಟ್ಟು ಕಟ್ಟಾಗಿದೆ. ನಾನು ಸೀರಿಯಸ್ಸಾಗಿ ಇದು ನೋಟೇ ಮಾಡಿಲ್ಲ, ಇದು ಗಾಡಿ ಇಸ್ಕೊಂಡಿದ್ದಿಂದ ಏನೋ ಸೆನ್ಸರ್ ಪ್ರಾಬ್ಲಮ್ ಅಂತಲೇ ಅಂದ್ಕೊಂಬಿಟ್ಟಿದ್ದೀನಿ. ಮೊನ್ನೆ ಸಡನ್ನಾಗಿ ಆ್ಯಕ್ಚುಲಿ ಇದು ಏನಪ್ಪ ಡಿಸ್ಕ್ ಬ್ರೇಕ್ ವರ್ಕ್ ಆಗ್ತಿರಲಿಲ್ಲ, ಹತ್ರ ಜಾಮ್ ಆಗ್ತಿತ್ತು. ಆಮೇಲೆ ನಾನೇನು ಮಾಡಿದೆ, ಮೆಕ್ಯಾನಿಕ್ ಹತ್ರ ಹೋದೆ. ಮೆಕ್ಯಾನಿಕ್ ಹತ್ರ ಹೋದಾಗ ಇದು ಬಿಚ್ಕೊಂಬಿಟ್ಟಿತ್ತು. ಹೆಂಗ್ ಕಟ್ಟಾಯ್ತು ಯಾವ್ದ್ರದ್ದು ಅಂದ್ರೆ ನೋಡಿದ್ರೆ ಸ್ಪೀಡೋಮೀಟರ್ ವಯರು, ಸೆನ್ಸರ್ ವಯರು. ಆಮೇಲೆ ಗೊತ್ತಾಯ್ತು, ಓ ಕಟ್ಟಾಗಿರೋದನ್ನ ಬಡ್ಡಿ ಮಗ ಟೇಪ್ ಹಾಕಿ ಅಂಚಿಕ್ಕಿ ಕೊಟ್ಟವಣೆ ಅಂತ ಹೇಳ್ಬಿಟ್ಟು ಅಷ್ಟು ನೀಟಾಗಿ ಟೇಪ್ ಹಾಕಿ ಅಂಚಿಕೊಂಡೆ. ನಾನು ಕಂಡಿಡಕ್ಕೆ ಆಗಿಲ್ಲ, ಡಮಾರ ಆಗಿದೆ ಅಂತ. ಅಪ್ಪ ದೇವ್ರ ನೋಡು ಹುಷಾರಾಗಿ ಇಸ್ಕೊಬೇಕು. ಇಲ್ಲ ಯಶಸ್ ಮಚ್ಚ ಬರ್ತಾ ಇದ್ದೀನಿ ಕಣೋ. ಇವಾಗ ಏನಪ್ಪ ಬ್ಯಾಟ್ರಿ ಗೋಪುರ ಬ್ಯಾಟ್ರಿ ಚಾರ್ಜ್ ಹಾಕೋದು, ಫೋನ್ ಚಾರ್ಜ್ ಹಾಕೋದು, ಅದೆಲ್ಲ ಏನು ಮಾಡೋದು ಅದೆಲ್ಲ ಏನು ಗೊತ್ತೇ ಆಗ್ತಾ ಇಲ್ಲ ನನಗೆ, ತಲೆ ಕೆಟ್ಟೋಗ್ಬಿಟೈತೆ. ಒತ್ತಿಗಣ ಮನಸ್ಸು ನೀಗೊಂಜತ್ತಿಗಣ ಕೊಟ್ಟರ ಕೊಟ್ಟರಿಂದ ಚಿನ ಕೊಟ್ಟದ ಕಾದಲ್ ತತ್ತುವನಕಣ ಮೈಸಂಗನೆ ಕೇಳಂಗಣ. ಸೊ ಹಿಂಗೆ ಸಿಕ್ಕಾಕೊಂಬಿಟ್ಟಿದ್ನಲ್ಲ, ನಾನೇನೋ ಸಿಗ್ನಲ್ ಇನ್ನೂ ಬಿಟ್ಟಿಲ್ಲಲ್ಲ ಅಂತ ಹೇಳ್ಬಿಟ್ಟು ಸಂಧ್ಯಲ್ಲಿ ತೂರಿಸಿದ್ರೆ ನನ್ನನ್ನೇ ಲಾಕ್ ಮಾಡ್ತಿರಲ್ಲ. ಲೇ
ಈವ್ನಿಂಗ್ ಟೈಮ್ ಬೇರೆ, ಟ್ರಾಫಿಕ್ಕು ಶುರು ಆಗುತ್ತೆ, ಅದು ದಸರಾ ಬೇರೆ. ಮೈಸೂರು ರೂಟ್, ಮೈಸೂರು ಕೇಳಬೇಕಾ, ಏನು ಸೈಕಾಗಿ ಟ್ರಾಫಿಕ್ ಇರುತ್ತೆ ಹೇಳಿ, ಸೈಕಾಗಿರುತ್ತೆ ಮಾತ್ರ. ನೋಡೋಣ ಎಕ್ಸ್ಪ್ರೆಸ್ ವೇ ಯಾವ ಮಟ್ಟಕ್ಕೆ ಮಾಡವ್ರೆ ಅಂತ ಗೊತ್ತಾಯ್ತದೆ. ತಿರ್ಗ ಈ ಟ್ರಿಪ್ ಮುಗಿಸ್ಕೊಂಬಂದಿದ ತಕ್ಷಣ ಚಿಕ್ಕಮಂಗ್ಳೂರು ಟ್ರಿಪ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ಗಾಡಿ ಫುಲ್ ಆ್ಯಂಡ್ ಫುಲ್ ಟಾಪ್ ಟು ಬಟನ್ ರೆಡಿ ಮಾಡಿಸ್ಬೇಕು ಅಂತ ಕೂತ್ಬಿಟ್ಟಿದ್ದೀನಿ. ಹುಡುಗರು ಮಗ ಮಾಡಿಸ್ಬಿಡು, ಇವಾಗಲೇ ಸುಮ್ಮನೆ ತಲೆ ನೋಬೇಡ ಅಂತ ಅಂತವ್ರೆ. ಏನು ಮಾಡೋದಂದ್ರೆ ಸೀರಿಯಸ್ಸಾಗಿ ಗೊತ್ತಾಗ್ತಿಲ್ಲ. ಅಮೌಂಟು ಹಿಂಗೆ ಹೋಯ್ದಿದ್ದು ಹಿಂಗೆ ಹಿಂಗೆ ಪಾಕೆಟಲ್ಲಿ ನಿಂತ್ಕೊತಾನೆ ಇಲ್ಲ, ಎಲ್ಲ ಹಿಂಗೆ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಸೇವಿಂಗ್ಸೇ ಇಲ್ದಿರಂಗೆ ಆಗ್ತಾಯಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ತಡ ತಡ ಅಲ್ಲಿಂದ ಇಲ್ಲಿ ತನಕ ಸೈಕಾಗಿತ್ತು ರೋಡು, ಟ್ರಾಫಿಕ್ಕು ಇರಲಿಲ್ಲ. ಪಟ್ಟ ಅಂತ ಬಂದೆ 10 ನಿಮಿಷಕ್ಕೆ. ಮುಂದೆ ಹೆಂಗಿದೆಯೋ ಗೊತ್ತಿಲ್ವಲ್ಲ ಗುರು. ಈ ರೋಡ್ಗೆಲ್ಲ ಬಂದು ನಾನು ಎಷ್ಟು ದಿವಸ ಆಯಿತು, ಎಷ್ಟು ದಿನ ಇದು, ಎಷ್ಟು ದಿನ, ಎಷ್ಟು ದಿನ, ಎಷ್ಟು ದಿನ. ಮೊದಲೆಲ್ಲ ಆ್ಯಕ್ಚುಲಿ ನಾನು ಈ ರೋಡ್ಗೆಲ್ಲ ಡೈಲಿ ಬರ್ತಿದ್ದೆ, ಏನು ಡೈಲಿ ಏನು ಟ್ರಿಪ್ ಹೋಯ್ತಿದ್ದೀನೋ ಅಂತ ಅಂದ್ಕೊಂತೀರಾ, ಅಲ್ಲ ಟ್ರಿಪ್ ಥರ ಹೋಯ್ತಿದ್ದೆ. ಯಾಕಂದರೆ ನನ್ನ ಲಾಜಿಸ್ಟಿಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದು, ಬುಕ್ಕಿಂಗೆಲ್ಲ ನಾನು ಹೋಗಿ ಇಲ್ಲಿಂದ ಬಿಡ್ದಿದ್ದ ತನಕ ಬುಕ್ಕಿಂಗ್ ಹೋಗಿ ಮಾಡ್ತಾಯಿದ್ದೆ. ನಮ್ಮ ಆಫೀಸ್ ಇದ್ದಿದ್ದು ಪೀಣ್ಯದಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆಫೀಸು. ಪೀಣ್ಯದಿಂದ ಬಿಡ್ದಿ ರಾಮನಗರ ಚನ್ನಪಟ್ಟಣ ಹತ್ತತ್ರ ಮಂಡ್ಯ ಟಚ್ ಆಗ್ಬಿಡೋದು, ಮಂಡ್ಯ ಟಚ್ ಆಗ ಮಂಡ್ಯ ತನಕ ಹೋಗೋದು, ಚನ್ನಪಟ್ಟಣ ಎಂಡಿಂಗು ಲಾಸ್ಟು, ಅಲ್ಲಿ ತನಕ ಹೋಗ್ಬೇಕು ಗುರು. ಓ ಗುರು ಸೈಕಾಗಿ ಮಾಡಿಬಿಟ್ಟವ್ರೆ ರೋಡು. ಓಹೋ ಕೌಶಿಕ್, ನಮ್ಮ ಕೌಶಿಕ್ ಸರ್ ಅಡ್ಡ ನಿಂತ್ಕೊಂಬಿಟ್ಟವ್ರಲ್ಲ, ದೇವ್ರೆ ಅಂತ ಹೇಳ್ಬಿಟ್ಟು ರಾಜನ್ ಸರ್ ಇಲ್ಲೆಲ್ಲ ಬರಬಾರ್ದು. ಯಾರಪ್ಪ ಕೌಶಿಕ್ ರಾಜನ್ ಅಂತ ಅನ್ಕೊಂಬೇಡಿ, ಕೌಶಿಕ್ ಅನ್ನೋದು ಹಸು, ರಾಜನ್ ಅನ್ನೋದು ನಾಯಿ. ಸೈಕಾಗಿ ಮಾಡೋರೆ ರೋಡ್ ಮಾತ್ರ. ಅಪ್ಪ ದೇವ್ರೆ ಇದಾದ್ರೂ ಒಂದು ಸ್ವಲ್ಪ ದಿವಸ ಬರಲಿ. ಗುಂಡಪಲ್ಯ ಬ್ರಿಡ್ಜ್ ಏನ್ತಕ್ಕೂ ಇಲ್ದಿರಂಗೆ ಆಗ್ಬಿಡ್ತು, ಆ ಕಡೆ ಹೋದಾಗೆಲ್ಲ ಫುಲ್ ಉರಿದೋಗ್ಬಿಡುತ್ತೆ. ಕ್ಯಾಮ್ರಾ ಮುಂದೆ ಏನು ಮಾತಾಡಬಾರ್ದು ಅಂತ ಅನ್ಕೊತೀನಿ, ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಬ್ರಿಡ್ಜ್ ಮಾಡಿರೋದೆ ಡೈರೆಕ್ಟಾಗಿ ಆ ಲಾರಿ ಕಾರ್ಸು ಎಲ್ಲ ಡೈರೆಕ್ಟ್ ತುಮಕೂರಿಗೆ ಹೋಗೋರನ್ನೆಲ್ಲ ಡೈರೆಕ್ಟಾಗಿ ಹಂಗೆ ಕನೆಕ್ಟ್ ಮಾಡೋದಕ್ಕೇನೆ. ಇವಾಗ ಆ ಬ್ರಿಡ್ಜ್ ಏನಂತಕ್ಕೂ ಯೂಸ್ಲೆಸ್ ಆಗ್ಬಿಟ್ಟೈತೆ, ದಾರಿ ಎಲ್ಲ ಕೆಳಗಿಂದನೇ ಹೋಗಬೇಕು, ಬಿಕಾಸ್ ವೆಯ್ಟ್ ತಡಿಯಲ್ಲ ಬ್ರಿಡ್ಜು. ಸುಮ್ಮನೆ ವೇಸ್ಟು, ಅದನ್ನ ಕಟ್ಟಿ ಎಷ್ಟು ದಿನ ಆಗಿ ಎಷ್ಟು ವರ್ಷ ಆಗಿರುತ್ತೆ ಮಿನಿಮಮ್ ಅಂದರೆ, ಸುಮ್ಮನೆ ವೇಸ್ಟು. ಸೈಂತ ಹೋಗ್ಬೇಕು, ಸೈಕಾಗೈತೆ ಈ ಕನೆಕ್ಷನ್ಸ್ ಕೂಡ ಫುಲ್ ಒಂದು ಸ್ವಲ್ಪನೂ. ಆ ರೋಡ್ ಹಿಂಗೆ ಹಿಂಗಿಲ್ಲ. ಓಕೆ ಗುಡ್, ವೆಲ್ ಡನ್, ವೆಲ್ ಡನ್, ವೆಲ್ ಡನ್, ಥಮ್ಸ್ ಅಪ್. ಬಟ್ ನನ್ನ ಗಾಡಿ ಹೋಗಲ್ವಲ್ಲ, ಏನೋಣ ನನ್ನ ಉರಿಸ್ತಿಯಲ್ಲ ನೀನು ಅಷ್ಟು ಸ್ಪೀಡಾಗಿ ಹೋಗಿ. ಸೀರಿಯಸ್ಸಾಗಿ ಗೊತ್ತಿಲ್ಲ ವಾಯ್ಸ್ ಎಷ್ಟು ಕ್ಲಾರಿಟಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಸೀರಿಯಸ್ಸಾಗಿ ಗೊತ್ತಿಲ್ಲ. ಬೈಕೋ ಮಾಡಿ, ಬಿಕಾಸ್ ಐ ಹ್ಯಾವ್ ನೋ ಐಡಿಯಾಸ್. ಇದಕ್ಕೆ ಮುಂಚೆ ಲೋಕಲಲ್ಲಿ ಮಾಡಿದೆ, ಲೈಕ್ ಮನೆ ಹತ್ರನೇ ಓಡಾಡ್ತಾ ವ್ಲಾಗ್ ವ್ಲಾಗ್ ಇನ್ ದ ಸೆನ್ಸ್ ನಾನು ಟ್ರಯಲ್ ಮಾಡಿದ್ದೆ, ವರ್ಕೌಟ್ ಆಯಿತು. ಐ ಮೀನ್ ವಾಯ್ಸ್ ಎಲ್ಲ ಕ್ರಿಸ್ಪಾಗಿ ನೀಟಾಗಿ ಕ್ಲಿಯರಾಗಿ ಕೇಳಿಸ್ತಾಯಿತ್ತು. ಬಟ್ ಇವಾಗ ಹೆಂಗೋ ಗೊತ್ತಿಲ್ಲ, ಆವಾಗ ಒಂದು ಆ ಮೈಕ್ಗೆ ಸ್ಪಾಂಜ್ ಇತ್ತು, ಇವಾಗ ಸ್ಪಾಂಜ್ ಬಂದ್ಬಿಟ್ಟು ಎಲ್ಲೋ ಕಳ್ದೋಗ್ಬಿಟ್ಟೈತೆ, ಅಷ್ಟು ಬೇಗ ಕಳ್ದೋಗ್ಬಿಟ್ಟೈತೆ. ಓ ಬೇಜಾರು, ಇವಾಗ ಸ್ಪಾಂಜ್ ಬದಲು ಏನಾದರೂ ಒಂದು ಜುಗಾಡ್ ಕೆಲಸ ಮಾಡಬೇಕು ಆ ಸ್ಪಾಂಜ್ ಹಾಕೋದಕ್ಕೆ.
ಎಲ್ಲ ರೆಡಿ ಆಗಿಬಿಟ್ರೆ ಇನ್ನ ಏನು ಮಸ್ತ್ ಹೈವೇ ಮಾತ್ರ ಬರೋವಾಗ ಮಾತ್ರ ಒಂದು ಸ್ವಲ್ಪ ಡಿವಿಯೇಷನ್ಸ್ಗಳ ಇರುತ್ತದೆ ಅನಿಸುತ್ತೆ. ಹೋಗಿ ಅಲ್ಲಿ ಲೋಕಲನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮೈಸೂರಿಗೆ ಹೋಗ್ಬಿಟ್ಟು ಸಪೋಸ್ ತುಂಬ ಬಾಡಿ ಪೈನ್ ಇತ್ತು ಅಂದರೆ ಮಲ್ಕೊಂಬಿಡೋಣ. ಯಾಕಂದರೆ ನಿನ್ನೆ ನೈಟು ನಾನು ಫುಲ್ ರೆಸ್ಟ್ ತಗೊಳ್ಲೇ ಇಲ್ಲ. ಯಾಕಂದರೆ ಎಲ್ಲೆಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೆ, ಆದರೂ ಪ್ಲ್ಯಾನ್ ಫುಲ್ ಆಗೇ ಇಲ್ಲ. ಬರೀ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಲ್ಲ ಒಂದೊಂದು ದಿಕ್ ದಿಕ್ಕಲ್ಲಿ ಐತೆ. ಸೊ ಅದ್ರ ಪ್ರಕಾರ ಅಕಾರ್ಡಿಂಗ್ಲಿ ಅದ್ರ ಪ್ರಕಾರ ಮಾಡಿಕೊಂಡು ಹೋಗ್ಬೇಕು, ನೋಡೋಣ. ಅದ ಪ್ಲ್ಯಾನ್ ಮಾಡ್ಬೇಕು ಬರೇ. ಓ ಏನ್ ಗುರು, ಸೈಕಾಗೈತಲ್ಲ ಗುರು ಸೀನು. ಸೈಕಾಗೈತೆ ಮಾತ್ರ, ಏನ್ ಸೀನ್ರಿ ನೋಡಿ. ಹಂಗೆ ಸ್ವಯ್ ಅಂತ ಹೇಳ್ಬಿಟ್ಟು ಆ ಬೆಟ್ಟಕ್ಕೆ ಹೋಗೋ ಫೀಲು ಚೆನ್ನಾಗಿದೆ. ಆಕ್ಚುಲಿ ನಾನು ಸ್ಟೋರಿ ಅಪ್ಲೋಡ್ ಮಾಡ್ತಿದ್ದೆ, ನಾನು ಸಡನ್ ಆಗಿ ಆ ಸೀನ್ ನೋಡೋ ಸೀನ್ರಿ ನೋಡ್ಬಿಟ್ಟು ಸೈಕಾಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಪಟ್ಟ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟೆ. ಸೈಕಾಗಿತ್ತು ಮತ್ತೆ ಸೀನ್ರಿ. ಆ ಥರ ನೋಡ್ತಾ ಇದ್ರೆ ಹಂಗೆ ಟ್ರಾವೆಲ್ ಮಾಡ್ಬೇಕು, ಇನ್ನ ಹೋಯ್ತಾ ಇರಬೇಕು ಗಾಡಿ ಓಡಿಸ್ಕೊಂಡು ಅಂತ ಅನಿಸ್ತಾ ಇದ್ರು. ಯಾಕೋ ಲೂಸ್ ಲೂಸ್ ತರ ಕೈ ಹಿಂಗ ಅಲಾಡಿಸಿದ್ಯಾ ಅಂತ ಅನ್ಕೊಬೇಡಿ. ಇಯರ್ ಫೋನ್ ಹಾಕೊಂಡಿದ್ದೀನಿ ಬ್ಲೂಟೂತ್, ಸೊ ಸಾಂಗ್ ಪ್ಲೇ ಆಗ್ತಿದೆ. ಸಣ್ಣ ಇವಾಗ ನೀಟಾಗಿ ಒಂದು ಸ್ವಲ್ಪ ಸೆಟ್ ಆಗ ರೇಂಜ್ ಅಲ್ಲಿ ಐತೆ. ರೆಸ್ಟ್ ಎತ್ಕೊಳ್ಳೋ ಟೈಮ್ ಅಲ್ವಾ ಸೂರ್ಯಾಜಿ, ರೆಸ್ಟ್ ಎತ್ಕೊಳ್ಳೋ ಟೈಮು. ಒಂದು ಮಸ್ತಾಗಿರೋ ಸನ್ಸೆಟ್ ಕೊಡಿ. ನಾನು ಹಂಗೆ ಹೋಯ್ತಾ ಇರಾಗ್ಲಿ ಹಂಗೆ ಫುಲ್ಲು ಟ್ರಾವೆಲ್ ಮೂಡ್ ಬರಬೇಕು, ಸೈಕಾಗಿರ್ಬೇಕು. ಏನ್ ಮಸ್ತ್ ಆಗಿರುತ್ತೆ. ವಾ 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 ವಾ, ಫುಲ್ಲು ಗಾಳಿ ರೋಡ್ ಹೊಡ್ಕೊಂಡ್ ಹೋಯ್ತಾ ಇರ್ಬೇಕು. ಏನು ಈ ಗಾಡಿ ನುಗ್ಗಲ್ಲ, ಸೊ ಒಂದ್ ಮಟ್ಟಿಗೆ ಸ್ಪೀಡು ಆರಾಮಾಗಿ ಹೋಗೋಣ. ಹೇಗೆ ಆರಾಮಾಗಿ ಜಳ್ಕೊಬಡ್ಡಿ ಹಂಗೆ. ಅಯ್ಯೋ ಈ ಕೀ ಕೀ ಇದ್ದಿದ್ರೆ ಹಿಂಗೆ ಹಾರ್ಸ್ ರೈಡ್. ಕೋನ್ ಸೆಟ್ ಬೇರೆ ಒಂದು ಸ್ವಲ್ಪ ಸರಿ ಇಲ್ಲ, ಹಂಗೆ ಬಿಟ್ಟರೆ ನನ್ನ ಗಾಡಿನೇ ಡ್ಯಾನ್ಸ್ ಆಡುತ್ತೆ, ವಿತೌಟ್ ಮ್ಯೂಸಿಕ್ ಡ್ಯಾನ್ಸ್ ಆಡುತ್ತೆ ನನ್ನ ಗಾಡಿ. ಆಮೇಲೆ ಕೋನ್ ಸೆಟ್ ಸರಿ ಇಲ್ಲ, ಚೇಂಜ್ ಮಾಡಿಸ್ಬೇಕು. ಆ್ಯಕ್ಚುಲಿ ನಾನು ತರಿಸಿದ್ದೆ ಪೂನಾಯಿಂದ ತರಿಸಿದ್ದೆ, ಆ್ಯಕ್ಚುಲಿ ಐ ಮೀನ್ ಸಾರಿ ಪೂನಾಯಿಂದ ಬೇರೆ ಸೆಟ್ ಬೇರೆ ಐಟಮ್ಸ್ ಎಲ್ಲ ತರಿಸಿದ್ದೆ. ಕೋನ್ ಸೆಟ್ ಇಲ್ಲೇ ಲೋಕಲಲ್ಲಿ ಸಿಕ್ತು, ಗೊತ್ತಾಗಿರೋವನ್ನೇ ತರಿಸ್ಕೊಟ್ಟ ಅಂತ ಹೇಳ್ಬಿಟ್ಟು ನಾನು ಪೂನಾಯಿಂದ ತರ್ಸಕ್ಕೆ ಹೋಗಿಲ್ಲ ಸರಿ ಅಂತ ಸುಮ್ಮನೆ ಆದೆ. ಲಾಸ್ಟಲ್ಲಿ ನೋಡಿದ್ರೆ ಕೋನ್ ಸೆಟ್ ಬಂದ್ಬಿಟ್ಟು ಆ ಬಾಕ್ಸ್ ಮೇಲೆ ಇಂಪಲ್ಸ್ ಅಂತ ಬರ್ದೈತೆ, ಬಟ್ ಅದು ಆದರೆ ಇಂಪಲ್ಸ್ದಲ್ಲ. ಸೀನ್ ದೊಡ್ಡದಾಗ್ಬಿಡ್ತು, ಆಮೇಲೆ ಸರಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸರಿ ಒಂದೇ ಸರಿ ಗಾಡಿನೆಲ್ಲ ಫುಲ್ ರೀಸ್ಟೋರ್ ಮಾಡಿಸಿದಾಗ ಅದನ್ನು ಹಾಕೋಣ, ಪೇಂಟ್ ಎಲ್ಲ ಹೊಡ್ಸಿದಾಗ ಅದನ್ನು ಒಂದೇ ಸರಿ ಹಾಕೋಣ, ಹೆಂಗೋ ಬಿಚ್ಚಲೇಬೇಕಲ್ವ ಎಲ್ಲ ಗಾಡಿ ಫುಲ್ ಪಾರ್ಟ್ ಪಾರ್ಟಾಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ನಾನು. ಓಕೆ ಗಾಯ್ಸ್, ಬನ್ನಿ ಸ್ನೇಹಿತರೆ, ಬನ್ನಿ ಹಾರ್ಸ್ ರೈಡ್ ಮಾಡೋಣ. ಏ ಡ್ಯಾನ್ಸ್ ಆಡ್ತೈತೆ ನೋಡ್ರ, ಇದೆ 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 ಇದೇ ಪ್ರಾಬ್ಲಮ್. ಒಂದ್ ಕೈಯಲ್ಲಿ ಗಾಡಿ ಓಡಿಸೋದು, ಇನ್ನೊಂದ್ ಕೈಯಲ್ಲಿ ಹಾರ್ಸ್ ರೈಡ್ ಮಾಡೋದು, ಹೆಂಗೈತೆ. ಹಾರ್ಸ್ ರೈಡ್ ಹಿಂಗೇನ ಮಾಡೋದು, ಪಟ್ ಪಟ್ಟ ತೋಡಿ ಅಲ್ವಾ. ಸೊ ಟೈಮ್ ಬಂದ್ಬಿಟ್ಟು 6:15 ಆಯ್ತು. ಏನ್ ಕೋಲ್ಡ್ ಆಗಿ ಬ್ರೀಸ್ ಹೊಡಿತೈತೆ, ಸೈಕಲ್ ಐತೆ.
ಮಳೆ ಬಂದೈತೆ ಅನ್ಸುತ್ತೆ ರೂಟ್ ಮಾತ್ರ ಮಸ್ತಾಗಿದೆ ಗುರು ಇನ್ನ ಫುಲ್ ಆಗಿ ಏನಾದರೂ ಓಪನ್ ಮಾಡಿಬಿಟ್ರೆ ಮಾತ್ರ ಝಿಕ್ ಅಂತ ಬರುತ್ತೆ ಹೆಂಗೆ ಝಿಕ್ ಅಂತ ಸೈಕಾಗೈತೆ ರೂಟ್ ಮಾತ್ರ ಟ್ರಾಫಿಕ್ ಇಲ್ಲೆಲ್ಲ ಆಗೋದು ಯಾಕೋ ನನಗೆ ಗೊತ್ತಾಗಿ ಡೌಟೇ ಇಲ್ಲೆಲ್ಲ ಬಟ್ ತ್ರೀ ಲೇನ್ ರೋಡ್ ಅಲ್ವಾ ಮೋಸ್ಟ್ಲಿ ಡೌಟೇ ಟ್ರಾಫಿಕ್ ಆಗೋದು ಬಟ್ ರೂಟ್ ಮಾತ್ರ ಸೈಕಾಗೈತೆ ಯಾವ ಕಡೆ ತಿರುಗಿದ್ರು ಸೀನರಿ 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 ನನಗೆ ಬೇರೆ ಇದು ಫಸ್ಟ್ ಟೈಮಾ ಇದರ ಬ್ಯಾಗಿಗೆಲ್ಲ ಹಿಂದೆಗಡೆ ಟೈ ಮಾಡ್ಕೊಂಡು ಬರ್ತಾ ಇರೋದು ಆವಾಗ ಆವಾಗ ಹಿಂದೆಗಡೆ ಮಿರರ್ ಹತ್ರ ನೋಡ್ತಾ ಕೂತ್ಕೊಂಡಿದ್ದೀನಿ ಬ್ಯಾಗ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಅಯ್ಯೋ ದೇವ್ರ ಗಾಡಿನ ಸಾಕಾಗ್ತಿಲ್ಲ ಈ ಹೈವೇಗೆ ಈ ಹೈವೇದಲ್ಲೇ ಹಿಂಗಂದ್ರೆ ಇನ್ನ ಮುಂದೆ ಹೋಯ್ತಾ ಹೋಯ್ತಾ ಆಮೇಲೆ ಮುಂದೆ ಅಂದ್ರೆ ಈ ಮೈಸೂರಿಗೆ ಹೋಗ್ತಾ ಮುಂದೆ ಮುಂದೆ ಅಲ್ಲ ಲೈಕ್ ಬೇರೆ ಬೇರೆ ಸ್ಟೇಟ್ಸು ಆ ಕಡೆ ಎಲ್ಲ ಹೋಗೋವಾಗ ಇನ್ನ ಫಾರ್ ಎಕ್ಸಾಂಪಲ್ ಯಮುನಾ ಎಕ್ಸ್ಪ್ರೆಸ್ಸು ಎಂತ ದೊಡ್ಡ ಹೈವೇ ಅದಕ್ಕೆ ಯಾವುದೇ ಗಾಡಿ ಇದ್ರೂ ಸಾಳಲ್ಲ ಫುಲ್ಲು ಖಾಲಿ ಇರುತ್ತೆ ಗುರು ಫುಲ್ಲು ಖಾಲಿ ಇರುತ್ತೆ ಬೈಕು ಕೂಡ 200 and change ಏನೋ ಇಸ್ಕೊತಾರೆ ಬೈಕು ಕೂಡ ಎಂಟ್ರಿ ಫೀಸು 200 ಸಂಪಾಟ್ ಏನೋ ಇಸ್ಕೊತಾರೆ ಏನು ಖಾಲಿ ಇರುತ್ತಂದರೆ ಅಷ್ಟು ಖಾಲಿ ಇರ್ತದೆ ನೀನು ಎಷ್ಟೇ ಕ್ರೂಸ್ ಮಾಡಿದ್ರು ಸಾಲಲ್ಲ ನಿನಗೆ ಫುಲ್ ಹಿಂಡ್ತಾ ಇರು ಸಾಲಲ್ಲ ಆ Z900 ಎತ್ಕೊಂಬಂದು ಹಿಂಡಿದ್ರು ಸಾಲಲ್ಲ ಅನಿಸುತ್ತೆ Z900 ZX10 ಅದೆಲ್ಲ ತಂದು ಹಿಂಡಿದ್ರು ಸಾಳಲ್ಲ ಅನ್ಸುತ್ತೆ ಅಷ್ಟು ಖಾಲಿ ಆಗಿರುತ್ತೆ ಆದ್ರೆ ಸೈಕ್ ಹೈವೇ ಅವಲ್ಲ ಮುಂದೆ ಇವೆಲ್ಲ ಏನಿಲ್ಲ ಆ್ಯಕ್ಚುಲಿ ಬಟ್ ಸ್ಟಿಲ್ ಈ ಹೈವೇಗೆ ನಮ್ಮ ನನಗೆ ಈ ಗಾಡಿ ಸಾಕಾಗ್ತಾಯಿಲ್ಲ ಐ ಮೀನ್ ನೀವು ಅರ್ಥ ಮಾಡ್ಕೊತೀರ ಗೊತ್ತಾಗ್ತಿಲ್ಲ ಈ ಹೈವೇಗೆನೆ ನನಗೆ ಈ ಸ್ಪೀಡ್ ಸಾಕಾಗ್ತಿಲ್ಲ ಏನೋ ಸ್ಲೋವಾಗಿ ಸೈಕಲ್ ಓಡಿಸ್ಕೊಂಡು ಹೋಗೋ ಥರ ಐತೈತೆ ನನ್ನ ಫ್ರೆಂಡ್ ಹೇಳ್ದ ಮಚ್ಚ 400 cc ಗಾಡಿ ಯಾವ್ದಾದ್ರು ಇಳಿಸ್ಬಿಡು ಈ ಗಾಡಿ ಬದಲು ಅಂತ ನಾನೇ ಕೊಪ್ಪನ ಮಗ ಇಲ್ಲ ಮಗ ನನಗೆ ತುಂಬ ದೊಡ್ಡ ಕನ್ಸಿದ್ದಿದ್ದ ಗಾಡಿ ಇದು ಚಿಕ್ಕ ವಯಸ್ಸಿಂದ ನಾನು ಇದನ್ನೇ ಇಳಿಸೋದು ಅಂತ ಹೇಳ್ಬಿಟ್ಟು ಇಳಿಸ್ದೆ ಆದರೆ ತುಂಬ ದೊಡ್ಡ ಖರ್ಚೆಲ್ಲ ಕೊಡ್ತು ಬಟ್ ಸ್ಟಿಲ್ ಆದರೆ ಹೇಳಿ ತೋರಿಸ್ಬಾರ್ದು ಮಗು ಇದು ನಾನು ನೋಡ್ತಾ ಇದ್ದೀನಿ ಆ ಆಕ್ಟಿವ್ ಆದವನು ನಾನೊಂದು ಸ್ವಲ್ಪ ಮುಂದೆ ಹೋದ್ರೆ ಸಾಕು ಸ್ವಯ್ ಅಂತ ಹಿಂದೆ ಬಂದ್ಬಿಡ್ತಾನೆ ನೋಡು ಓಲ್ಟ್ ಆಗಿ ಮಾಡ್ಕೊಂಡು ಹೆಂಗೆ ಬರ್ತಾವ್ ನೋಡು ಎಂಬ ದೇವ್ರ ಅದು ಅಷ್ಟಕ್ಕೂ ಅವನು ಹೊಸ ಗಾಡಿ ಬೇರೆ ಏನಾಗದು ಇಂಜಿನ್ ಹೋಗಪ್ಪ ಹೋಗು ಫೈನಲಿ ಬ್ಯಾಂಗ್ಳೂರು ಅಂತ ಅಂತೀನಿ ನೋಡಿ ಫೈನಲಿ ಮೈಸೂರಿಗೆ ಬಂದು ರೀಚ್ ಆಯಿತು ಕೊನೆಗೆ ಅವ್ನು ಲೊಕೇಶನ್ ಕಳ್ಸವನೆ ಫ್ರೆಂಡು ಇವಾಗ ಆ ಲೊಕೇಶನ್ ಹತ್ರ ಹೋಗಬೇಕು ಓವರ್ಟೇಕ್ ಮಾಡೋ ಆಪ್ಷನ್ಸೇ ಇಲ್ಲ ಅನಿಸುತ್ತೆ ಆದರೂ ನಾವು ಮಾಡ್ತೀವಿ ಗೊತ್ತಲ್ಲ ನಾವು ಯಾರಿಗಾದರೂ ಮಿರರ್ ಕೊಡಿದ್ರೆ ನಾನು ಕೇಳ್ಬಾಡ್ರಪ್ಪ ನೀವು ಅಡ್ಡ ಬಿಡ್ತೀರಾ ನಾನೇನು ಮಾಡೋಕ್ಕೈತದೆ ಅಲ್ವಾ ವಾವ್ ಏನು ಲೈಟಿಂಗ್ ಗುರು ಪ್ರಾಮಿಸ್ಗೆ ಯಪ್ಪ 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 ಲೇ ಯಾವಾಯ ಅವಾಯ ಅವಾಯ ಎಲ್ಲಿ ನೋಡಿದ್ರು ಲೈಟ್ ಲೈಟಾಗಿ ಐತಲ್ಲ ಹೆಡ್ಲೈಟೇ ಬೇಡವಾ ಇನ್ನು 5.5 kilometers ಐತೆ ಇಲ್ಲೊಂದು ಮ್ಯಾ ಇದು ಮೊಬೈಲ್ ಹೋಲ್ಡ್ ರೀತಿ ಇದ್ದು ಅಂದರೆ ಸಗದಾಗಿರೋದು
ನೀವೇ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಹಾಕದ ಇಲ್ಲ ಇಲ್ಲ ಹಾಕದ ನನಗೆ ಹಿಂಗ ಇಷ್ಟ ನೋಡೋಣ ಲೊನ್ನು ವಾಲಕಲ ತಾಂಡಿ ಗೆತ್ತ ಕಾಟಿಟ್ಟು ಅಲಗಿರನೇ ಮೂಡಿಚಿಟ್ಟು ಸಿರಿಕಿರನೇ ನೋಡಿ ಸಾರಿ 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 ಅಣ್ಣ ಏನ್ ಹೇಳಿ ಜಸ್ಟ್ ಮಿಸ್ ಮೀಂಡು ಮರ ಆರಂಭಿಕಲಾಮಾ ಆರಂಭಿಸೋಣ ಓ ಆಂಟಿ ಆಫ್ ರೋಡ್ ಆಂಟಿ ನಾನು ಒಂದು ಸ್ವಲ್ಪ ಸೈಕ ಲೈಟಾಗಿ 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 ಜಾಗ ಬಿಟ್ರೆ ಸಾಕು ನನಗೆ ಪಟಾರ ಅಂತ ಹೊಡಿತೀನಿ ಈ ತರ ಹೊಡಿತೀನಿ ನೋಡ್ದ ನಮ್ಮ ಅಣ್ಣ ಅಡ್ಡ ಬಂದ ಥ್ಯಾಂಕ್ ಗಾಡ್ ಪೊಲೀಸ್ ಆಲ್ಸೋ ಏನು ಮಾಡಿಲ್ಲಪ್ಪ ಓ ಫುಟ್ಪಾತ್ ಮೇಲೆ ನಿಲ್ಸೋರೆ ಇನ್ನೆಂತಕ್ಕೆ ಅವನೇನು ಮಾಡ್ತಾನೆ ಹೋಗಪ್ಪ ಮುಗೀತು ಕತೆ ಇಲ್ಲೇನ ಇವತ್ತು ಮಮ್ಮ ಇನ್ನೂ ಮೂರುವರೆ ಕಿಲೋಮೀಟ್ರ್ ಐತೆ ಇಷ್ಟು ಬೇಗ ಇಷ್ಟು ಇಷ್ಟು ಟ್ರಾಫಿಕ್ಕಾ ಶಿಟ್ ಹ್ಯಾಪೆನ್ಸ್ ವಿಕ್ರಮ್ ಏ ಯಾವ್ದು ಇದು ಮೂರುವರೆ ಕಿಲೋಮೀಟರ್ ಹಿಂದೆ ಇಷ್ಟು ಜಾಮು ಎಲ್ಲಿದ್ದೀನ ಝೂ ರೋಡ್ ಅನ್ಸುತ್ತೆ ಇದು ಫುಲ್ಲು ಲೈನಾಗಿ ಲೈಟಿಂಗ್ ಹಾಕಿಕ್ಕವ್ರೆ ಮಾಲ್ ಆಫ್ ಮೈಸೂರು ಅಂತ ಐತೆ ಯಾವುದೋ ಲೊಕೇಶನ್ ಮಾಲ್ ಆಫ್ ಮೈಸೂರು ಅಂತ ಯಾವುದೈತೆ ಮೂರುವರೆ ಕಿಲೋಮೀಟ್ರ್ ಇಲ್ಲಿಂದ ಏನು ಫುಲ್ಲು ಟ್ರಾಫಿಕ್ಕು ಸೈಕ್ ಟ್ರಾಫಿಕ್ಕು ಸರಿ ಓ ಸಾರಿ 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 ಏನು ಏನು ಹೇಳಿ ಓಯ್ಯೋ ಇಲ್ಲ ವಯ್ಯನ್ಗೆ ಎಷ್ಟು ಕೊಬ್ಬಿರಬೇಕು ಟ್ರಾಫಿಕ್ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಆ ಕಡೆ ಈ ಕಡೆ ಅಲ್ಲಾಡಲೇ ಅಲ್ಲಾಡಬೇಕಪ್ಪ ನೀವು ಸ್ಟ್ರೈಟಾಗಿ ಒಂದೇ ರೋಡಲ್ಲಿ ಹೋಯ್ತಾ ಇರ್ತಾರ ಲೇನಲ್ಲಿ ಸ್ವಲ್ಪ ಅಲ್ಲಾಡಿಸ್ತಿ ಇಲ್ಲದೇ ಇರೋದೆಲ್ಲ ಮಾತಾಡ್ತವಣ್ಣ ಹಿಂಗಿರೋರ್ಗೆಲ್ಲ ಎತ್ತೆತ್ತು ಕೊಡ್ಬೇಕು ಹಂಗೆ ರಪ್ಪ ರಪ್ಪ ಅಂತ ಹೋಗ್ರಲ್ಲಿ ಮೂರುವರೆ ಕಿಲೋಮೀಟ್ರಿಗೆ ಎಷ್ಟೊತ್ತು ಮಾಡಿಸ್ತೀರಾ ಕಣ್ರಲ್ಲಿ ಮಾಡ್ತೀರಾ ಕಣ್ರಲ್ಲಿ ನೀವೆಲ್ಲ ಅಪ್ಪ ಎಲ್ಲ ಸರಿ ಓ ಲೇ ಏನ್ ಹೇಳು ರೈಟಿಗೆ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಅಲ್ಲಿ ಹೊರ್ಕೊಂಡ್ಬಂದು ರೈಟಿಗೆ ಹಿಡಿತೀಯಲ್ಲ ಲೇ ಯಪ್ಪ ಇಂಡಿಯನ್ ಗುರು ಇಷ್ಟೊಂದು ಟ್ರಾಫಿಕ್ಕು ಯೋ 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 ಯಪ್ಪ 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 ಏನು ಟ್ರಾಫಿಕ್ ಗುರು ಇವ್ರು ಬೇರೆ ಪಾಪ ಅರೆ ನಿಜಾಗ್ಲೂ ಗ್ರೇಟ್ ಹಾಕೊಂಡ್ರಪ್ಪ ಇಷ್ಟೆಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿರಲ್ಲ ಶವ ಹಲೋ ಕೇಳಿಸ್ತಾ ಏ ಇನ್ನೂ 100 ಮೀಟರ್ಸ್ ಅಷ್ಟೇ ಮೇನ್ ರೋಡಲ್ಲೇ ಇದ್ದೀನಿ ಹತ್ರನೇ ಇದ್ದೀನಿ
ಶಿಷ್ಯ ಎಲ್ಲಿಗ್ಲಿ ಗಾಡಿ ಏನ ಪ್ಯಾಲೇಸ್ಗೆ ಹೋಗ್ಬೇಕೇನು ಇವಾಗ ಪ್ಯಾಲೇಸ್ಗೆ ಹೋಗ್ಬೇಕಾ ಏನ್ ರಶ್ ಕಣು ಯಪ್ಪ ಫುಲ್ ಊಸ್ಟು ಕಣ ಅಲ್ಲಿ ಬಮ್ ಅಲ್ಲ ಮಗ ಬಮ್ ಫುಲ್ ಊಸ್ಟು ಎಲ್ಲಿ ಇಲ್ಲಾಕ್ಲ ಇಷ್ಟೊಂದು ರಶ್ಯು ಫೈನಲಿ 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 ಮೈಸೂರಿಗೆ ಬಂದು ಸೇರಾಯಿತು. ಮೈಸೂರಿಗೆ ಬಂದು ಸೇರಿ ಮೈಸೂರು ಪ್ಯಾಲೇಸು ವಿಸಿಟ್ ಮಾಡಾಯಿತು ಫ್ರೆಂಡ್ಸ್ ಜೊತೆ ಹೋಗಿ. ಇಟ್ ವಾಸ್ ಸೋ ಆಸಮ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮೈಸೂರು ಪ್ಯಾಲೇಸ್ ನೋಡ್ತಿದ್ದೆ. ಲಿಟ್ರಲಿ ಸೀರಿಯಸ್ ಆಗುರು ಪಕ್ಕದಲ್ಲಿ ಬ್ಯಾಂಗ್ಳೂರಲ್ಲೇ ಇದ್ಬಿಟ್ಟು ಇವಾಗಲೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮೈಸೂರು ಪ್ಯಾಲೇಸ್. ನಾನು ನೋಡ್ಕೊಂಡ್ರೆ ನನಗೆ ನಗು ಬರ್ತದೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾಳೆ ಒಂದು ಯಾವಾಗ ರೈಡಿಗೆ ಹೋಗ್ತೀವಿ ಅಂತ. ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ವಾ ಧರ್ಮಸ್ಥಳ ರೈಡ್ ಮಾಡಿದ್ದೀನಿ. ಆದರೆ ಅದು ವ್ಲಾಗ್ ಎಲ್ಲ ಮಾಡಿಕೊಂಡು ಫುಲ್ಲು ಅಷ್ಟೊಂದೆಲ್ಲ ಹೋಗಿಲ್ಲ. ಬಟ್ ಇದು ವ್ಲಾಗ್ ಮಾಡಿಕೊಂಡು ಒಂಥರ ಬರೀ ಒಂದೇ ಗಾಡಿ, ಬರೀ ನಾನು ಮತ್ತು ನನ್ನ ಫ್ರೆಂಡ್ ಯಶಸ್ ಅಷ್ಟೇ. ಆಬ್ವಿಯಸ್ಲಿ ಇಟ್ಸ್ ಜಸ್ಟ್ ಗೋಯಿಂಗ್ ಟು ಬಿ ಫನ್ ಅಂತಲೇ ಅನ್ನಬೇಕು. ನಮಗೆ ಆ್ಯಕ್ಚುಲಿ ಇನ್ನೊಂದು ಪ್ಲ್ಯಾನು ಇದೆ. ನಾವು ನಾಳೆ ಹೋಗೋಣ ಅಂತ ಅಂದ್ಕೊಂಡಿರೋದು ಕೂರ್ಗು. ಸಪೋಸ್ ಅದು ವರ್ಕೌಟ್ ಆಗಿಲ್ಲ ಅಂದರೆ ಬೇರೆ ಕಡೆ. ಸೊ ಇಟ್ಸ್ ಅನ್ ಅದರ್ ಸ್ಟೇಟ್. ಆ ಸ್ಟೇಟು ನಾವಿನ್ನೂ ಪ್ಲ್ಯಾನ್ ಮಾಡಿಲ್ಲ, ಬಟ್ ಆಪ್ಷನಲ್ಲಾಗಿ ಇಟ್ಟಿದ್ದೀವಿ ಹೋಗ್ಬೇಕೋ ಬೇಡವಾ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ? ನಾಳೆ ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿ ಹೋಗೋ ಟೈಮಲ್ಲೇ ಡಿಸೈಡ್ ಮಾಡಬೇಕು ವೆದರ್ ಇಟ್ಸ್ ಕೂಲ್ ಆರ್ ದ ಪ್ಲ್ಯಾನ್ ನಂಬರ್ 2. ಸೊ ನಿಮ್ಮ ಮನೆ ಹುಡುಗನ ಥರ ಅಂದ್ಕೊಂಡು ಡೂ ಸಪೋರ್ಟ್ ಮೀ. ಓಕೆನಾ? ಡೂ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್. ಆಮೇಲೆ ಸ್ಟಾರ್ಟಿಂಗಲ್ಲಿ ಹೇಳಿದ ಥರ ಕನ್ನಡ ತಮಿಳ್ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಈ ಮೂರಲ್ಲೂ ಮಾಡ್ತೀನಿ, ಮೂರಲ್ಲೂ ಸ್ಮ್ಯಾಶ್ ಮಾಡ್ತೀನಿ. ಓಕೆನಾ? ಲ್ಯಾಂಗ್ವೇಜ್ ಮೂರಲ್ಲೂ ಸ್ಮ್ಯಾಶ್ ಮಾಡಿ ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ತೀನಿ. ಇಟ್ಸ್ ಗೋಯಿಂಗ್ ಟು ಬಿ ಸೂಪರ್ ಫನ್ ಅಷ್ಟೇ ಹೇಳಬೇಕು.